ನಾನು ನವಿತಾ ಜೈನ್ ಕೊರೋನಾ ಜೊತೆ ವೀಕೆಂಡ್ ಮೋಜು ಮಸ್ತಿ ಪ್ರವಾಸ ಹೋಗ್ತಿದ್ದೀರಾ ಒಮ್ಮೆ ಇತ್ತ ನೋಡಿ ಹೇಗಿದೆ ಸಾಮಾಜಿಕ ಅಂತರ ಹೇಗಿದೆ ನಿಮ್ಮ ಆಯ್ಕೆಯ ಸ್ಥಳ ಇದು ವೀಕೆಂಡ್ ವಿತ್ ಕೊರೋನಾ वीकेंड बंद्रे साकु जन मत्ते हिंदिनंते मोजू मस्ती तोडगिसिकोळ्ता इद्दारे मूड तंदिदे कोरोना टाइम अल्लू प्रवास के होगुवंतह मूडल्लिदारे जन प्रवास के जन तयारियन्न माड्कोळ्ता इद्दारे वीकेंड बंद्रे साकु मोजू मस्तिय मूड इदे जनरल्लि कोरोना टाइम अल्लू प्रवास के जन रेडी आगिबिट्टिद्दारे बेंगळूरिगरे नीवु नोडलेबेकादंतह सुद्दि इदु याके नोडि नावु हेळ्ता होग्तीवि वीकेंड अंद्रे साकु प्रवासी ताणगळिगे जन लग्गेयन्न इड्ता इद्दारे कोरोना हाट स्पॉट आग्ता इदे प्रवासी ताणगळेल्लवू न्यूज़ 18 कन्नडदल्ली हाट स्पॉट न असली कहानियन्न निम्म मुंदे इड्ता इद्दीवि बेंगळूरिन केलसद ओत्तड निवारणेगे जन बेंगळूरिन जन बेरे बेरे कडे प्रवासक्के होग्ता इद्दारे वापस बरुवाग सोंकु बंद्रू कूड नो डौट ಬೆಂಗಳೂರಿಗರೇ ಪ್ರವಾಸಕ್ಕೆ ಹೊರಡುವ ಮುನ್ನ ಇಲ್ಲಿ ನೋಡಿ ಯಾಕೆ ಸ್ಟೋರಿ ಹೇಳ್ತಾ ಇದೀವಿ ನೋಡಿ ಯಾಕಂದ್ರೆ ಎಲ್ಲಾ ಕಡೆ ಪ್ರವಾಸಿ ತಾಣಗಳು ಈಗ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಇದೇ ಕಾರಣಕ್ಕಾಗಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದೆ ಪ್ರತಿಯೊಂದು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಏನೇನ ಆಗ್ತಾ ಇದೆ ಅನ್ನುವ ಸಂಪೂರ್ಣ ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ ಆದರೆ ಕೊರೋನಾ ನಡುವೆ ಹೆಚ್ಚಾಗ್ತಾ ಇದೆ ಪ್ರವಾಸೋದ್ಯಮ ಕಡಲ ನಗರಿ ಮಂಗಳೂರಲ್ಲಿ ಪ್ರವಾಸಿಗರ ದಂಡಿದೆ ಬೀಚ್ ಸೈಡ್ ಗೆ ಹೋಗ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಕುಡ್ಲಾಗೆ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರವಾಸಿಗರು ಮಾಸ್ಕ್ ಇಲ್ಲ ಶಾರೀರಿಕ ಅಂತರ ಅಂತ ಅಲ್ಲಿ ಕಾಣಿಸೋದೇ ಇಲ್ಲ ನೋಡ್ತಾ ಇದಿರಲ್ಲ ದೃಶ್ಯಗಳಲ್ಲಿ ಈಗ ಯಾವುದೇ ರೀತಿಯಾದಂತಹ ಶಾರೀರಿಕ ಅಂತರವೂ ಇಲ್ಲದೆ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಣಂಬೂರು ಕಡಲ ಕಿನಾರಿಗೆ ಆಗಮಿಸಿದ್ದಾರೆ ಪ್ರವಾಸಿಗರು ಪ್ರತಿ ಒಂದು ವೀಕೆಂಡ್ ಬಂದ್ರೆ ಸಾಕು ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಮುದ್ರಕ್ಕೆ ಇಳಿಯೋದಿಕ್ಕೆ ಅವಕಾಶ ಇಲ್ಲ ಬಟ್ ಅಲ್ಲಿ ಜನಸಾಗರವೇ ಇರ್ತಾ ಇದೆ ಪ್ರವಾಸಿಗರನ್ನ ನಿಯಂತ್ರಣ ಮಾಡ್ತಾ ಇಲ್ಲ ಜಿಲ್ಲಾಡಳಿತ ಜೊತೆಗೆ ಅರಿವು ಕೂಡ ಮೂಡಿಸ್ತಾ ಇಲ್ಲ ಪ್ರವಾಸೋದ್ಯಮ ಇಲಾಖೆ ಕೊರೋನಾ ಹಾಟ್ ಸ್ಪಾಟ್ ಆಗುವಂತ ಭೀತಿ ಈಗ ಮಂಗಳೂರಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ಮುಂದೆ ಇಟ್ಟಿದೀವಿ ಅನೇಕ ಬೀಚ್ಗಳ ಕತೆ ಇದೆ ಆಗ್ತಾ ಇದೆ ಹಾಗಾದ್ರೆ ಏನು ಆಗ್ತಾ ಇದೆ ಪಣಂಬೂರು ಬೀಚ್ ನಿಂದ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನಡೆಸಿರುವ ವಾಕ್ ಥ್ರೂ ಅನ್ನು ನೋಡೋಣ ಕೊರೋನಾ ಅನ್ಲಾಕ್ ಬಳಿಕ ರಾಜ್ಯದ ಎಲ್ಲಾ ಪ್ರವಾಸಿ ಕೇಂದ್ರಗಳು ತೆರೆದಿದೆ ಹಾಗೆ ಮಂಗಳೂರಲ್ಲಿ ಕೂಡ ಎಲ್ಲಾ ಪ್ರವಾಸಿ ಕೇಂದ್ರಗಳು ತೆರೆದಿದೆ ಮಂಗಳೂರಿನ ಬೀಚ್ಗಳಿಗೆ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ ಆದರೆ ಬೀಚ್ಗಳಲ್ಲಿ ಮಾತ್ರ ಯಾವುದೇ ರೀತಿಯಾಗಿ ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿಲ್ಲ ಸರ್ಕಾರ ಕೆಲವು ಗೈಡ್ಲೈನ್ಸ್ ಅನ್ನು ಪ್ರವಾಸೋದ್ಯಮ ಇಲಾಖೆಗೆ ನಿಟ್ಟರೂ ಕೂಡ ಮಂಗಳೂರಿನ ಬೀಚ್ಗಳಲ್ಲಿ ಯಾವುದೇ ರೀತಿಯಾಗಿ ಅದನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳಬಹುದು ಯಾಕೆಂದ್ರೆ ಇಲ್ಲಿ ಬರುವಂತ ಪ್ರವಾಸಿಗರಲ್ಲಿ ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರಗಳು ಕಂಡು ಬರ್ತಾ ಇಲ್ಲ ಮಾಸ್ಕ್ ಬಳಕೆ ಮಾಡ್ತಾ ಇಲ್ಲ ಇದನ್ನ ಪ್ರಶ್ನೆ ಮಾಡೋಕೂ ಕೂಡ ಇಲ್ಲಿ ಯಾರೇ ಕೂಡ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಇಲ್ಲ ಯಾವುದೇ ರೀತಿಯಾಗಿ ಮಾರ್ಷಲ್ಗಳು ಕೂಡ ಇಲ್ಲ ಹಾಗಾಗಿ ಮಂಗಳೂರಲ್ಲಿ ಕೊರೋನಾ ಶರವೇಗದಲ್ಲಿ ಬೆಳೆಯುತ್ತಿದೆ ಸುಮಾರು 28,000 ಹತ್ರ ಕೊರೋನಾ ಸೋಂಕಿತರ ಸಂಖ್ಯೆ ಇದೆ ಸುಮಾರು 700 ದಾಟಿ ಕೊರೋನಾದ ಮೃತಪಟ್ಟವರ ಸಂಖ್ಯೆ ಕೂಡ ಇರುವಂತದ್ದು ಹಾಗಾಗಿ ಮಂಗಳೂರಿನ ಪ್ರವಾಸಿ ಕೇಂದ್ರಗಳಲ್ಲಿ ಕೂಡ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದೆ ಪ್ರಮುಖವಾಗಿ ಪ್ರವಾಸಿ ಕೇಂದ್ರಗಳಲ್ಲಿ ಹಲವಾರು ರೂಲ್ಸ್ ಗಳನ್ನು ಈ ಹಿಂದೆ ಸರ್ಕಾರ ಮಾಡಿತ್ತು ಮಂಗಳೂರಲ್ಲಿ ಕೂಡ ಬೀಚ್ ಗಳಲ್ಲಿ ಆಗಿರಬಹುದು ಇತರ ಪ್ರವಾಸಿ ಕೇಂದ್ರಗಳಲ್ಲಿ ಸರ್ಕಾರ ರೂಲ್ಸ್ ಅನ್ನು ಮಾಡಿತ್ತು ಅದೇನಂದ್ರೆ ಸಮುದ್ರಕ್ಕೆ ಜನರು ಇಳಿಬಾರದು ಸಮುದ್ರ ಕ್ರೀಡೆಗಳನ್ನು ಇಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಮತ್ತು ಸಮುದ್ರದ ದಡದಲ್ಲಿರುವಂತ ಅಂಗಡಿಗಳಲ್ಲಿ ಕೇವಲ 50% ಅಷ್ಟು ಮಾತ್ರ ಕಾರ್ಯ ಆರಂಭಿಸೋಕೆ ಈಗ ಅವಕಾಶವನ್ನ ಮಾಡಿ ಕೊಟ್ಟಿರುವಂತದ್ದು ಸದ್ಯ ಮಂಗಳೂರಿನ ಬೀಚ್ಗಳನ್ನು ಗಮನಿಸುತ್ತಾ ಹೋದ್ರೆ ನೀವು ನೋಡ್ತಾ ಇರುವಂತದ್ದು ಮಂಗಳೂರಿನ ಪಣಂಬೂರು ಬೀಚಿನ ದೃಶ್ಯಾವಳಿಗಳು ಇವತ್ತು ವೀಕೆಂಡ್ ಆದರೂ ಕೂಡ ರಜೆ ಸಮಯವಾದರೂ ಕೂಡ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳಷ್ಟು ಇಳಿಮುಖ ಆಗೋದನ್ನ ನಾವು ಗಮನಿಸುತ್ತಾ ಇರಬಹುದು ಇಲ್ಲಾದ್ರೆ ವೀಕೆಂಡ್ ಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ದೇಶದ ವಿವಿಧ ಭಾಗಗಳಿಂದ ಈ ಬೀಚ್ಗಳಿಗೆ ಪ್ರವಾಸಿಗರು ಬರ್ತಾರೆ ಮಂಗಳೂರು ಅಂದ್ರೇನೆ ಹಾಗೆ ಪ್ರವಾಸಕ್ಕೆ ಹೇಳಿ ಮಾಡಿದಂತ ಜಾಗ ಮಂಗಳೂರಲ್ಲಿ ಹಲವಾರು ತಾಣಗಳು ಕೂಡ ಇವೆ ಪ್ರವಾಸಿ ಕೇಂದ್ರಗಳು ಕೂಡ ಇವೆ ಒಂದು ಕಡೆ ಪಶ್ಚಿಮ ಘಟ್ಟ ಆಗಿರಬಹುದು ಇನ್ನೊಂದು ಕಡೆ ಅರಬ್ಬಿ ಸಮುದ್ರ ಆಗಿರಬಹುದು ಇದರ ನಡುವೆ ಇರುವಂತ ನೂರಾರು ದೇವಾಲಯಗಳಾಗಿರಬಹುದು ಇವೆಲ್ಲವನ್ನೂ ಕೂಡ ಸಂದರ್ಶನ ಮಾಡೋಕೆ ಅನೇಕ ಪ್ರವಾಸಿಗರು ಬರ್ತಾರೆ ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಬರ್ತಾರೆ ಆದರೆ ಆ ಕೊರೋನಾ ಕಾಲದಿಂದ ನಂತರ ಪ್ರವಾಸಿಗರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳಬಹುದು ಅನ್ಲಾಕ್ ಆದ ಬಳಿಕ ಪ್ರವಾಸಿಗರಿಗೆ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮ ಮಾಡಿದ್ರೂ ಕೂಡ ಮಂಗಳೂರಿನ ಬೀಚ್ಗಳಲ್ಲಿ ಅದನ್ನ ಯಥಾವತ್ತಾಗಿ ಪಾಲನೆ ಮಾಡ್ತಾ ಇಲ್ಲ ಈಗಾಗಲೇ ಸರ್ಕಾರ ಹೇಳಿರುವಂತದ್ದು ಜಿಲ್ಲಾಡಳಿತ ಹೇಳಿರುವಂತದ್ದು ಸಮುದ್ರಕ್ಕೆ ಯಾರು ಇಳಿಬಾರದು ಅಂತ ಹೇಳಿ ಆದರೆ ಇಲ್ಲಿ ಪ್ರವಾಸಿಗರು ಆ ಸಮುದ್ರದಲ್ಲಿ ಎಂಜಾಯ್ ಮಾಡೋದನ್ನ ಕೂಡ ನೀವು ಗಮನಿಸ್ತಾ ಇರಬಹುದು ಹಾಗಾಗಿ
ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಒಂದು ಅಗತ್ಯ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ನೋಡಿಕೊಳ್ಳಕ್ಕೆ ಇಲ್ಲಿನ ಪ್ರವಾ ಬೀಚಿನ ಉಸ್ತುವಾರಿಯನ್ನು ವಹಿಸೋಕೆ ಯಾರಾದರೂ ಅಧಿಕಾರಿಗಳಿಗೆ ಹೊಣೆಯನ್ನು ಕೊಡಬೇಕಾಗುತ್ತೆ ಇಲ್ಲದ್ರೆ ಮಂಗಳೂರಲ್ಲಿ ಕೊರೋನಾ ಮತ್ತಷ್ಟು ಬೆಳೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ಬೀಚ್ಗಳಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರ ಕೊಟ್ಟಿರುವಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಲಾಗ್ತಾ ಇಲ್ಲ ಕ್ಯಾಮೆರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ 18 ಕನ್ನಡ ಮಂಗಳೂರು